ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಿಕ್ಸ್ ವೆಜ್ ಸಾಂಬಾರು ಮಾಡ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷದ ಒಳಗೆ ಮಾಡ್ಕೊಂಬಿಡ್ಬೋದು. ಇದನ್ನು ತುಂಬ ಸುಲಭ. ಇದು ನಾನಿಲ್ಲಿ ಮಾವಿನಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ನುಗ್ಗೆಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೀವು ಫಸ್ಟೇ ತೊಳೆದಿಟ್ಕೊಂಡಿದ್ರು ಪರವಾಗಿಲ್ಲ, ಇಲ್ಲಾಂದರೆ ನಾನಿಲ್ಲಿ 1 ಕಪ್ನಷ್ಟು ಬೇಳೆ ಹಾಕಿದ್ದೀನಿ. ಎರಡನ್ನು ಸೇರಿಸಿ ಒಟ್ಟಿಗೆ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು 2-3 ಸಾರಿ. ಇವಾಗ ಮತ್ತೆ ಬೇರೆ ನೀರು ಹಾಕೊಂಡಿದ್ದೀನಿ ಒಂದು 2 ಗ್ಲಾಸ್ನಷ್ಟು. ಇದಕ್ಕೆ ಒಂದು 3 ಟೊಮೆಟೋನ ಚಾಪ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಮತ್ತೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2-3 ಸ್ಪೂನಷ್ಟು ಸಾಂಬಾರ್ ಪುಡಿ ಬೇಕಾಗುತ್ತೆ. ನಾನು ಸಾಂಬಾರ್ ಪುಡಿ ಮಾಡೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ ನೋಡಿಕೊಂಡ್ರೆ ಸಿಗುತ್ತೆ. ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮತ್ತೆ ಸೇರಿಸ್ಕೋಬೋದು, ಸ್ವಲ್ಪ ಕಡಿಮೆನೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ಒಂದು 2 ವಿಷಲ್ಗೆ. ಕುಕ್ಕರ್ ತಣ್ಣಗಾಗಿದೆ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲ. ಇವಾಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಗಟ್ಟಿಗೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಬೇಕು ನಾವು. ನಾನಿಲ್ಲಿ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡ್ಲಿಸ್ಕೋಬೇಕು. 1 ಬೆಳ್ಳುಳ್ಳಿ ಸುಲಿದಿರೋದು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಮತ್ತೆ 3-4 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಿದ್ದೀನಿ. ಅರಶಿನ ಪುಡಿ ನೀವು ಬೇಕಿದ್ರೆ ಬೇಳೆ ಬೇಯಿಸ್ತಿರಲ್ಲ ಅವಾಗಲೂ ಹಾಕೋಬೋದು, ಇಲ್ಲಾಂದರೆ ಒಗ್ಗರಣೆಗೂ ಹಾಕೋಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ಇದನ್ನು ಇನ್ನೊಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ಈಸಿ ಇದು ಮಾಡೋದು. ಒಂದು 5-10 ನಿಮಿಷದ ಒಳಗೆ ಮಾಡ್ಕೊಂಬಿಡ್ಬೋದು ಇದನ್ನು. ತುಂಬ ರುಚಿಯಾಗೂ ಇರುತ್ತೆ. ನಿಮಗೆ ಉಪ್ಪು ಏನಾದರೂ ಸಾಲದೆ ಬಂದರೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಬೇಕಾದಷ್ಟು. ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ, ಆಪ್ಷನ್ ಅಲ್ಲಿದ್ದು. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸಣ್ಣಕ್ಕೆ ತುರಿದಿರೋದನ್ನ ಹಾಕ್ಕೊಂಡಿದ್ದೀನಿ ನಾನು. ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಇಡ್ಲಿಗಾಗ್ಬೋದು, ದೋಸೆಗಾಗ್ಬೋದು, ರೈಸ್ಗಾಗ್ಬೋದು, ಮುದ್ದೆಗಾಗ್ಬೋದು, ಯಾವುದಕ್ಕಾದರೂ ಚೆನ್ನಾಗಿರುತ್ತೆ. ನೀವು ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದು 5-10 ನಿಮಿಷ ಟೈಮ್ ಇದ್ದರೆ ಅಷ್ಟರೊಳಗೆ ಮಾಡ್ಕೊಂಬಿಡ್ಬೋದು. ನನಗೆ ಇದು ಕುಕ್ಕರ್ ವಿಶಿಲ್ ಬರೋದಕ್ಕೆ ಅಷ್ಟೇ ಟೈಮ್ ತೊಗೊಂಡಿದ್ದು, ಆಮೇಲೆಲ್ಲ ಬೇಗ ಆಗೋಯ್ತು, ಒಂದು 5 ನಿಮಿಷದ ಒಳಗೆ ಆಗೋಯ್ತು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟೇ ಸಾಂಬಾರು. ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.